ನೇಪಾಳದ ಮುಕ್ತಿನಾಥ ರಸ್ತೆ ಪ್ರವಾಸವು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಅತ್ಯಂತ ಸಾಹಸಮಯ ಅನುಭವವಾಗಿದೆ. ಮುಕ್ತಿನಾಥವು ಮೋಕ್ಷ ಸ್ಥಳವಾಗಿದ್ದು ಅಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ ಎಂಬ ನಂಬಿಕೆ. ಮುಕ್ತಿನಾಥ ದೇವಾಲಯವು ವಿಶ್ವದ ಅತಿ ಎತ್ತರದ ಧಾರ್ಮಿಕ ಸ್ಥಳವಾಗಿದೆ. ನೇಪಾಳದ ಮಸ್ತಾಂಗ್ ಜಿಲ್ಲೆಯಲ್ಲಿರುವ ಮುಕ್ತಿನಾಥ ಹಿಂದೂಗಳು ಮತ್ತು ಬೌದ್ಧರಿಬ್ಬರಿಗೂ ಪವಿತ್ರ ಸ್ಥಳವಾಗಿದೆ. ಅದ್ಭುತವಾದ ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಮುಕ್ತಿನಾಥಕ್ಕೆ ರಸ್ತೆ ಪ್ರವಾಸವು ಮರೆಯಲಾಗದ ಅನುಭವವನ್ನು ನೀಡುತ್ತದೆ. ಕಡಿದಾದ ಪರ್ವತ ಭೂದೃಶ್ಯಗಳು, ಆಕರ್ಷಕ ಹಳ್ಳಿಗಳು, ಅಲ್ಲಲ್ಲಿ ಜರಿತೊರೆಗಳು ಬೆಟ್ಟಗುಡ್ಡಗಳ ಮೂಲಕ ನಮ್ಮನ್ನು ಕರೆದೊಯ್ಯುತ್ತವೆ. ಮುಕ್ತಿನಾಥ ತಲುಪಲು ಪೋಖ್ರಾದಿಂದ ಪ್ರಯಾಣ ಪ್ರಾರಂಭಿಸಬೇಕು. ಇಡೀ ಮಾರ್ಗವು ಆಗಾಗ್ಗೆ ಭೂಕುಸಿತ ಮತ್ತು ಅಡಚಣೆಗಳಿಗೆ ಗುರಿಯಾಗಿರುತ್ತದೆ. ಎತ್ತರಕ್ಕೆ ಏರಿದಂತೆಲ್ಲ ರಸ್ತೆಗಳು ಕಾಣದಾಗುತ್ತವೆ. ವಿವಿಧ ಸ್ಥಳಗಳಲ್ಲಿ ಕೆಲವು ಗಂಟೆಗಳ ಕಾಲ ಭೂಕುಸಿತದಿಂದ ನಮ್ಮ ಮುಕ್ತಿನಾಥ ರಸ್ತೆ ಪ್ರಯಾಣಕ್ಕೆ ತಡೆಹಿಡಿಯಲಾಗುತ್ತದೆ. ಪೋಖ್ರಾದಿಂದ ಮುಕ್ತಿನಾಥಕ್ಕೆ ಒಟ್ಟು ದೂರ 177 ಕಿಲೋಮೀಟರ್ಗಳು. ಪರ್ವತಗಳಲ್ಲಿ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯಬಾರದು. ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಎಂದರೆ ಈ 177 ಕಿಲೋಮೀಟರ್ ಸಾಗಲು ನಮಗೆ 13 ಗಂಟೆಗಳಿಗೂ ಹೆಚ್ಚು ಸಮಯ ತೆಗೆದುಕೊಂಡಿತು. ಪರ್ವತದಲ್ಲಿನ ಹೆಚ್ಚಿನ ರಸ್ತೆಗಳು ಬಂಡೆಗಳಿಂದ ಕೂಡಿದ್ದು ಪ್ರತಿಕೂಲ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ಆಗಾಗ್ಗೆ ಭೂಕುಸಿತಗಳ ಕಾರಣದಿಂದಾಗಿ ಅವುಗಳನ್ನು ನಿರ್ವಹಿಸುವುದು ಕಷ್ಟಕರವಾಗಿದೆ. ಈ ಭೂಪ್ರದೇಶದ ಮೂಲಕ ಪ್ರಯಾಣಿಸಲು ಒಬ್ಬ ನುರಿತ ಚಾಲಕನ ಅಗತ್ಯವಿದೆ. ಯಶಸ್ವಿ ಪ್ರವಾಸವನ್ನು ಮಾಡಲು ಹೆಚ್ಚಿನ ಮಟ್ಟದ ಚಾಲನಾ ಕೌಶಲ್ಯ ಅನುಭವದ ಅಗತ್ಯವಿದೆ. ಅಲ್ಲಿ ಹಲವಾರು ಕಲ್ಲಿನ ನದಿ ಪಾತ್ರಗಳನ್ನು ದಾಟಬೇಕಾಗುತ್ತದೆ. ಎತ್ತರಕ್ಕೆ ಹೋದಂತೆ ರಸ್ತೆಗಳು ಹದಗಿಡುತ್ತವೆ. ಜಂಪ್ಸಮ್ ನಂತರ ಒಂದೇ ಒಂದು ಮರ ಅಥವಾ ಸಸ್ಯಗಳಿಲ್ಲದೆ ಅದೊಂದು ವಿಚಿತ್ರ ದೃಶ್ಯ. ನೀವು ಬೇರೊಂದು ಗ್ರಹದಲ್ಲಿದ್ದೀರಿ ಎಂಬ ಭಾವ ಮೂಡುತ್ತದೆ. ಬೃಹದಾಕಾರದ ಕಾಳಿ ಗಂಡಕಿ ನದಿ ಪಾತ್ರವನ್ನು ದಾಟುವಾಗ ರಸ್ತೆಯ ಗುರುತುಗಳೇ ಇರುವುದಿಲ್ಲ. ಕಾಳಿ ಗಂಡಕಿ ನದಿಯನ್ನು ದಾಟುವುದೇ ಒಂದು ಸಾಹಸ. ಒಮ್ಮೆ ನೀವು ಜಾಮ್ಸಮ್ನಲ್ಲಿ ಕಾಳಿ ಗಂಡಕಿ ನದಿಯನ್ನು ದಾಟಿದರೆ ಮುಕ್ತಿನಾಥಕ್ಕೆ ಅತ್ಯಂತ ಕಡಿದಾದ ಮಾರ್ಗದಲ್ಲಿ ಹತ್ತಬೇಕಾಗುತ್ತದೆ. ಕಾಳಿ ಗಂಡಕಿ ನದಿಯು ನುಬಿನೆ ಹಿಮಾಲ್ ಎಂಬ ಗ್ಲೇಷಿಯರ್ನಿಂದ ಹುಟ್ಟುತ್ತದೆ ಮತ್ತು ಮುಕ್ತಿನಾಥದ ಸುತ್ತ ಮಸ್ತಾಂಗ್ ಕಣಿವೆಯ ಮೂಲಕ ಹರಿಯುತ್ತದೆ. ಕಾಳಿ ಗಂಡಕಿ ನದಿ ಪಾತ್ರವು ಐತಿಹಾಸಿಕ ಪಳೆಯುಳಿಕೆಯಿಂದ ತುಂಬಿದೆ. ಆ ಪಳೆಯುಳಿಕೆ ಕಲ್ಲುಗಳು ಅತ್ಯಂತ ಜನಪ್ರಿಯ ಮತ್ತು ಪವಿತ್ರ ಸಾಲಿಗ್ರಾಮ ಎಂದೇ ಪ್ರಸಿದ್ಧವಾಗಿದೆ. ಕಾಳಿ ಗಂಡಕಿ ನದಿಯ ಕಮರಿಯನ್ನು ಪ್ರಪಂಚದ ಅತ್ಯಂತ ಆಳವಾದ ಕಮರಿ ಎಂದು ಪರಿಗಣಿಸಲಾಗಿದೆ. ಮುಕ್ತಿನಾಥ್ ಅನ್ನಪೂರ್ಣ ಸರ್ಕ್ಯೂಟ್ನ ಪ್ರಮುಖ ಭಾಗವಾಗಿದೆ. ಮುಕ್ತಿನಾಥಕ್ಕೆ ರಸ್ತೆ ಮಾರ್ಗದ ಮೂಲಕ ಪ್ರಯಾಣಿಸಲು ಸಾಧ್ಯವಾಗದವರು ಜಾಮ್ಸಮ್ಗೆ ವಿಮಾನವನ್ನು ತೆಗೆದುಕೊಳ್ಳಬಹುದು. ನಂತರ ಮುಕ್ತಿನಾಥವನ್ನು ತಲುಪಲು ವಾಹನವನ್ನು ಬಾಡಿಗೆ ಪಡೆಯಬಹುದು. ನದಿಯ ಪಕ್ಕದಲ್ಲಿ ಜಾಮ್ಸಮ್ನಲ್ಲಿ ಸಣ್ಣ ವಿಮಾನ ನಿಲ್ದಾಣವಿದೆ. ಸಾಹಸಿ ಉತ್ಸಾಹಿಗಳಿಗೆ ಮುಕ್ತಿನಾಥ ರಸ್ತೆ ಪ್ರವಾಸವು ಮರೆಯಲಾಗದ ಪ್ರಯಾಣವಾಗಿದೆ. ಹಿಮಾಲಯದ ತಪ್ಪಲಿನ ಧವಳಗಿರಿ ಶ್ರೇಣಿಯ ತೊರಾಂಗ್ಲಾ ಕಣಿವೆ ಪ್ರದೇಶದಲ್ಲಿ ಪ್ರಯಾಣಿಸುವಾಗ ಕಂಡುಬರುವ ರುದ್ರರಮಣೀಯ ದೃಶ್ಯಗಳು, ನೇಪಾಳದ ಅಪಾಯಕಾರಿ ರಸ್ತೆಗಳಲ್ಲಿ ಒಂದಾಗಿರುವ ಈ ಮಾರ್ಗ ಅತ್ಯಂತ ಕಡಿದಾದ ತಿರುವುಗಳನ್ನು ಹೊಂದಿದೆ. ಮಾರ್ಗದ ರಸ್ತೆಯುದ್ದಕ್ಕೆ ಒಂದು ಬದಿಯಲ್ಲಿ ಕಾಳಿ ಗಂಡಕಿ ನದಿಯ ಹರಿವನ್ನು ಕಾಣಬಹುದು. ಅಲ್ಲಿ ಪ್ರಯಾಣಿಸಿದ ಪ್ರತಿ ಕ್ಷಣವು ಮನ ಈ ಹಾಡನ್ನು ಜಪಿಸುತ್ತಿತ್ತು. ಧನ್ಯವಾದ ಶೃಂಗಪ್ರಿಯ. ಭಯವೆಲ್ಲಿ ಭಯವೆಲ್ಲಿ ಅಭಯಂಕರನು ಇರುವಲ್ಲಿ, ಭಯವೆಲ್ಲಿ ಭಯವೆಲ್ಲಿ ಅಭಯಂಕರನು ಇರುವಲ್ಲಿ, ನಿರ್ಭಯದ ಸುಖವಿದು, ನಿರ್ಭಯದ ಸುಖವಿದು ಹರಿನಾ. ಹರಿನಾಮ ಫಲವಿದು, ಹರಿನಾಮ ಫಲವಿದು.